ನಮಸ್ಕಾರ. ಇಂದಿನ ನಮ್ಮ ಶ್ರೇಷ್ಠ ಭಾರತದ ಸಂಚಿಕೆಯಲ್ಲಿ ಸ್ವಾತಂತ್ರ್ಯಕ್ಕಾಗಿ ಪ್ರಾಣಾರ್ಪಣೆ ಮಾಡಿದ ಒಂದೇ ಕುಟುಂಬದ ಮೂವರು ಸಹೋದರರ ತ್ಯಾಗದ ಕಥೆಯನ್ನು ಹೇಳಲಿದ್ದೇವೆ. ಅವರೇ ಚಾಪೇಕರ್ ಸಹೋದರರು. ಭಾರತದ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಭಾರತ ಮಾತೆಯ ದಾಸ್ಯ ವಿಮುಕ್ತಿಗಾಗಿ ತಮ್ಮ ಪ್ರಾಣವನ್ನೇ ಸಮರ್ಪಿಸಿಕೊಂಡ ಈ ಸಹೋದರರ ಕಥೆ ರೋಮಾಂಚನಕಾರಿ. ಒಂದೇ ತಾಯಿಯ ಮಡಿಲಲ್ಲಿ ಹುಟ್ಟಿದ ದಾಮೋದರ್ ಚಾಪೇಕರ್, ಬಾಲಕೃಷ್ಣ ಚಾಪೇಕರ್, ವಾಸುದೇವ್ ಚಾಪೇಕರ್ ಸಹೋದರರು ತಮ್ಮ ಅಪ್ರತಿಮ ಶೌರ್ಯ ದೇಶಭಕ್ತಿಯಿಂದಾಗಿಯೇ ಕ್ರಾಂತಿಯ ಕಹಳೆ ಮೊಳಗಿಸಿ ಬಲಿದಾನಗೈದ ಕಥೆ ಇತಿಹಾಸದಲ್ಲಿ ಅಪರೂಪದಲ್ಲಿ ಅಪರೂಪದ ಸಂಗತಿ. ಕ್ರಾಂತಿಕಾರಿಗಳ ಹೋರಾಟದ ಸಾಹಸ ಕಥೆಯನ್ನೇ ಕೇಳುತ್ತಲೇ ಬೆಳೆದ ಚಾಪೇಕರ್ ಸಹೋದರರಿಗೆ ತಾವೂ ಕೂಡ ಬ್ರಿಟಿಷರ ವಿರುದ್ಧ ದಾಸ್ಯ ವಿಮುಕ್ತಿಗೆ ಹೋರಾಡಬೇಕೆಂಬ ಕನಸು ಹುಟ್ಟಿತು. ಇಂಗ್ಲಿಷರ ದರ್ಪ ದಬ್ಬಾಳಿಕೆಯ ವಿರುದ್ಧ ಹೋರಾಡಲು ಶರೀರಬಲ ಬೇಕು, ಸಂಘಟನೆ ಬೇಕು ಎಂದು ನಿರ್ಧರಿಸಿದ ಚಾಪೇಕರ್ ಸಹೋದರರು ದಿನನಿತ್ಯ ಕಠಿಣ ವ್ಯಾಯಾಮ ಯೋಗಾಭ್ಯಾಸ ಮಾಡುತ್ತಾ ದೇಹವನ್ನು ಹುರಿಗೊಳಿಸಿಕೊಂಡಿದ್ರು. ಮದುವೆಯಾಗಿ ಮಕ್ಕಳಾಗಿ ಹೊಸ ಜವಾಬ್ದಾರಿಗಳು ಬಂದರೂ ಸಹ ಇವರ ಸ್ವಾತಂತ್ರ್ಯದ ಕನಸು ದೂರವಾಗಲಿಲ್ಲ. ಕ್ರಾಂತಿಕಾರಿ ಕೆಲಸಗಳಿಗೆ ಯುವಕರನ್ನ ಸೇರಿಸಿ ಚಾಪೇಕರ್ ಕ್ಲಬ್ ಆರಂಭಿಸಿದ್ರು. ಅಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಡುವ ಯುವಕರಿಗೆ ತರಬೇತಿಯನ್ನ ನೀಡುತ್ತಾ ಸ್ವಾತಂತ್ರ್ಯದ ಕಿಚ್ಚನ್ನ ಯುವಕರ ಎದೆಯೊಳಗೆ ಮೊಳಕೆಯೊಡೆಯುವಂತೆ ಮಾಡುತ್ತಿದ್ರು ಚಾಪೇಕರ್ ಸಹೋದರರು. ಚಾಪೇಕರ್ ಸಹೋದರರ ಮನದಲ್ಲಿ ಬ್ರಿಟಿಷರ ವಿರುದ್ಧದ ಕಿಚ್ಚು ಸದಾ ಪ್ರಜ್ವಲಿಸುತ್ತಲೇ ಇತ್ತು. ಇದೇ ಸಮಯದಲ್ಲಿ ಪೂನಾ ನಗರದಲ್ಲಿ ಪ್ಲೇಗ್ ರೋಗ ಹಬ್ಬಿತ್ತು. ಜನಗಳನ್ನ ಹಿಂಸಿಸಲು ತುಳಿಯಲು ಬ್ರಿಟಿಷ್ ಸರ್ಕಾರ ರ್ಯಾಂಡ್ ಎಂಬ ಇಂಗ್ಲಿಷ್ ಅಧಿಕಾರಿಯನ್ನ ನೇಮಿಸಿತು. ಈತ ದರ್ಪಕ್ಕೆ ದಬ್ಬಾಳಿಕೆಗೆ ಕ್ರೌರ್ಯಕ್ಕೆ ಪ್ರಸಿದ್ಧನಾಗಿದ್ದ. ಭಾರತೀಯರಂದ್ರೆ ದ್ವೇಷ ಕಾರ್ತಾ ಇದ್ದ. ಪ್ಲೇಗ್ ಬಂದಿದೆ ಎಂದು ಮನೆಗಳನ್ನ ಸುಡೋದು, ಮನೆಗಳನ್ನ ಒಡೆದು ವಸ್ತುಗಳನ್ನ ಕೊಳ್ಳೆ ಹೊಡೆಯೋದು, ದೇವರ ಮನೆಗೆ ಬೂಟ್ ಕಾಲಿನಲ್ಲಿ ನುಗ್ಗೋದು, ವಿಗ್ರಹಗಳನ್ನ ಒದೆಯೋದು, ಕೆಲವು ಬಾರಿ ಹೆಂಗಸರ ಮೇಲೆ ಅತ್ಯಾಚಾರ, ಹೀಗೆ ರ್ಯಾಂಡ್ ದರ್ಪಕ್ಕೆ ಇಡೀ ಪುಣೆ ನಗರವೇ ನಲುಗಿ ಹೋಗಿತ್ತು. ದೇಶಭಕ್ತರಾದ ಚಾಪೇಕರ್ ಸಹೋದರರಿಗೆ ಇದನ್ನ ಸಹಿಸಲಾಗಲಿಲ್ಲ. ದುಷ್ಟ ರ್ಯಾಂಡ್ ಅನ್ನ ಮುಗಿಸಿ ಪುಣೆಯ ಜನರಿಗೆ ನೆಮ್ಮದಿ ತರಬೇಕೆಂದು ನಿಶ್ಚಯಿಸಿದ ಚಾಪೇಕರ್ ಸಹೋದರರು ವಿಕ್ಟೋರಿಯಾ ರಾಣಿಯ ಪಟ್ಟಾಭಿಷೇಕದ ವಜ್ರ ಮಹೋತ್ಸವ ದಿನದಂದೇ ರ್ಯಾಂಡ್ ಅನ್ನ ಹತ್ಯೆ ಮಾಡಿದರು. ಈ ಒಂದು ಹತ್ಯೆ ಬ್ರಿಟಿಷ್ ಸರ್ಕಾರದ ಜಂಘಾಬಲವನ್ನೇ ಉಡುಗಿಸಿತು. ಬ್ರಿಟಿಷ್ ಸರ್ಕಾರ ಚಾಪೇಕರ್ ಸಹೋದರರಿಗಾಗಿ ಎಲ್ಲೆಡೆ ಹುಡುಕಾಟ ಆರಂಭಿಸಿತು. ದುರದೃಷ್ಟವಶಾತ್ ಜೊತೆಗಿದ್ದವರೇ ದುಡ್ಡಿನ ಆಸೆಗೆ ಚಾಪೇಕರ್ ಸಹೋದರರ ಸುಳಿವು ಕೊಟ್ಟಿದ್ದಕ್ಕಾಗಿ ಮೂವರು ಸಹೋದರರು ಸಿಕ್ಕಿಬಿದ್ದರು. ವಿಚಾರಣೆಯ ನಾಟಕದ ನಂತರ ಅವರಿಗೆ ಸಿಕ್ಕ ಬಹುಮಾನ ಮರಣದಂಡನೆ. ಒಂದೇ ಕುಟುಂಬಕ್ಕೆ ಸೇರಿದ ಮೂವರು ಸಹೋದರರು ಭಾರತದ ಸ್ವಾತಂತ್ರ್ಯಕ್ಕಾಗಿ ಗಲ್ಲುಗಂಬವೇರಿದ್ದು ಹೋರಾಟದ ಇತಿಹಾಸದಲ್ಲಿ ಒಂದು ಉಜ್ವಲ ಮಾದರಿ. ಅವರು ಬೆಳಗಿದ ಸ್ವಾತಂತ್ರ್ಯದ ಜ್ಯೋತಿ ಮುಂದೆ ಅನೇಕ ಕ್ರಾಂತಿಕಾರಿಗಳಿಗೆ ಸ್ಫೂರ್ತಿ ತುಂಬಿತು. ಇಂದಿಗೂ ಚಾಪೇಕರ್ ಸಹೋದರರ ತ್ಯಾಗ ಬಲಿದಾನ ನಮ್ಮೆಲ್ಲರಿಗೂ ಸ್ಫೂರ್ತಿ.